ಮೈತ್ರಿಗೆ ಸ್ಕೆಚ್ ಹಾಕಿದೀಯ ಕರುಣಾನಿಧಿ ಗ್ಯಾಂಗ್. ದ್ರಾವಿಡ ಕಾಳಗ ಮೆಗಾ ಬೆಳವಣಿಗೆಯ ಇನ್ಸೈಡ್ ಸ್ಟೋರಿ. ಸಮಯ ಸ್ಪೆಷಲ್ ರಿಪೋರ್ಟ್. ರದ್ದುಪಡಿಸಿ ಸುಪ್ರೀಂ ಐತಿಹಾಸಿಕ ತೀರ್ಪು. 6 ತಿಂಗಳಲ್ಲಿ ಹೊಸ ಕಾನೂನು ರಚಿಸಲು ಆದೇಶ. ಕಾಂಗ್ರೆಸ್ಗೆ ಬಂದ 3 ವರ್ಷಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದರೂ ಮಾಗಡಿಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದರೆ ನಾನೇ ಸಿಎಂ, ಅಚ್ಚರಿ ತಂದ ಪವರ್ ಮಿನಿಸ್ಟರ್ ಡಿಕೆಶಿ ಹೇಳಿಕೆ. ಲಿಂಗಾಯತರ ಶಕ್ತಿ ಅನಾವರಣ, ಪ್ರತ್ಯೇಕ ಧರ್ಮದ ಹೋರಾಟ ಮತ್ತಷ್ಟು ತೀವ್ರ. ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಮಾತೆ ಮಹಾದೇವಿ. ಯಡಿಯೂರಪ್ಪ ಹಣಿಯಲು ಮಾಸ್ಟರ್ ಪ್ಲಾನ್, ಎಸಿಬಿ ವಕಾಲತ್ತು ವಹಿಸಲು ರವಿವರ್ಮಾ ಕುಮಾರ್ ನೇಮಕ, ಬಿಎಸ್ವೈ ವಿರುದ್ಧ ನಡೀತಿದೆಯಾ ಷಡ್ಯಂತ್ರ. ಪಳನಿ ಸರ್ಕಾರದ ವಿರುದ್ಧ ಸಿಡಿದೆದ್ದ ದಿನಕರನ್ ಬಣ, 19 ಶಾಸಕರಿಂದ ಬೆಂಬಲ ವಾಪಸ್. ಪುದುಚೇರಿ ರೆಸಾರ್ಟ್ಗೆ ರೆಬಲ್ ಎಂಎಲ್ಎ. ಸಮಯ ನ್ಯೂಸ್ಗೆ ಸ್ವಾಗತ, ನಾನು ಪವಿತ್ರ. ಉತ್ತರ ಪ್ರದೇಶದಲ್ಲಿ ಮತ್ತೊಂದು ರೈಲು ದುರಂತ ಸಂಭವಿಸಿದೆ. ಕೈಫಿಯತ್ ಎಕ್ಸ್ಪ್ರೆಸ್ ರೈಲು ಅಪಘಾತಕ್ಕೀಡಾಗಿದೆ. ಉತ್ತರ ಪ್ರದೇಶದ ಆಲಿಘರ್ ಬಳಿ ಹಳಿ ತಪ್ಪಿದ 10 ಬೋಗಿಗಳು. ಮಾನವ ರಹಿತ ಕ್ರಾಸಿಂಗ್ನಲ್ಲಿ ಸರಕು ಸಾಗಣೆ ವಾಹನಕ್ಕೆ ಡಿಕ್ಕಿಯಾದಂತಹ ಘಟನೆ ನಡೆದಿದೆ. ಮಧ್ಯರಾತ್ರಿ 2:30 ಸುಮಾರಿಗೆ ರೈಲು ಹಳಿ ತಪ್ಪಿದೆ. ಅಜಂಗಢದಿಂದ ದೆಹಲಿಗೆ ತೆರಳುತ್ತಿದ್ದ ಕೈಫಿಯತ್ ಎಕ್ಸ್ಪ್ರೆಸ್ ಅಪಘಾತಕ್ಕೀಡಾಗಿದೆ. ಘಟನೆಯಲ್ಲಿ 50ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಇನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಇದುವರೆಗೂ ಯಾರೂ ಮೃತಪಟ್ಟ ವರದಿಯಾಗಿಲ್ಲ. ಖುದ್ದಾಗಿ ಪರಿಹಾರ ಕಾರ್ಯದ ನೇತೃತ್ವವನ್ನು ರೈಲ್ವೆ ಸಚಿವ ಸುರೇಶ್ ಪ್ರಭು ವಹಿಸಿದ್ದಾರೆ. ಮೊನ್ನೆಯಷ್ಟೇ ಉತ್ತರ ಪ್ರದೇಶದ ಉತ್ಕಲ್ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿತು. ಈ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ರೈಲು ದುರಂತ ಸಂಭವಿಸಿದೆ. ಕೈಫಿಯತ್ ಎಕ್ಸ್ಪ್ರೆಸ್ ರೈಲು ಅಪಘಾತಕ್ಕೀಡಾಗಿದೆ. ಉತ್ತರ ಪ್ರದೇಶದ ಆಲಿಘರ್ ಬಳಿ 10 ಬೋಗಿಗಳು ಹಳಿ ತಪ್ಪಿವೆ. ಇನ್ನು ಮಾನವ ರಹಿತ ಕ್ರಾಸಿಂಗ್ನಲ್ಲಿ ಒಂದು ಘಟನೆ ಸಂಭವಿಸಿದೆ. ಮಧ್ಯರಾತ್ರಿ 2:30 ಸುಮಾರಿಗೆ ಈ ಒಂದು ರೈಲು ಹಳಿ ತಪ್ಪಿದೆ. ಅಜಂಗಢದಿಂದ ದೆಹಲಿಗೆ ತೆರಳುತ್ತಿದ್ದಾಗ ಈ ಒಂದು ಘಟನೆ ನಡೆದಿರುವಂತದ್ದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಮತ್ತೊಂದು ರೈಲು ದುರಂತ ಸಂಭವಿಸಿದೆ. ಅಜಂಗಢದಿಂದ ದೆಹಲಿಗೆ ತೆರಳುತ್ತಿದ್ದ ಕೈಫಿಯತ್ ಎಕ್ಸ್ಪ್ರೆಸ್ ರೈಲು ದುರಂತಕ್ಕೀಡಾಗಿದೆ. ಮೊನ್ನೆಯಷ್ಟೇ ಉತ್ಕಲ್ ಎಕ್ಸ್ಪ್ರೆಸ್ ರೈಲು ಕೂಡ ಅಪಘಾತಕ್ಕೀಡಾಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು. 23ಕ್ಕೂ ಹೆಚ್ಚು ಪ್ರಯಾಣಿಕರು ಮೃತಪಟ್ಟಿದ್ರು. ಈಗ ಮತ್ತೊಂದು ರೈಲು ಹಳಿ ತಪ್ಪಿರುವಂತದ್ದು. ಬುಧವಾರ ಮುಂಜಾನೆ 2:40 ಸುಮಾರಿಗೆ ಈ ಒಂದು ಘಟನೆ ಸಂಭವಿಸಿದೆ. ಕೈಫಿಯತ್ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳು ಹಳಿ ತಪ್ಪಿದ್ರಿಂದ 50ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಈಗಾಗಲೇ ಆಸ್ಪತ್ರೆಗೆ ಸಾಗಿಸುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇರಬಹುದು. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸುವ ಕಾರ್ಯ ಭರದಿಂದ ನಡೀತಾ ಇದೆ. ಘಟನೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಯಾರೂ ಮೃತಪಟ್ಟಿಲ್ಲ ಎನ್ನುವಂತಹ ವರದಿ ಸಿಗ್ತಾ ಇದೆ.
ಉತ್ತರ ಪ್ರದೇಶದಲ್ಲಿ ಮತ್ತೊಂದು ರೈಲು ದುರಂತ ಸಂಭವಿಸಿರುವಂತದ್ದು. ಕೈಫಿಯತ್ ಎಕ್ಸ್ಪ್ರೆಸ್ ರೈಲು ಅಪಘಾತಕ್ಕೆ ಈಡಾಗಿದೆ. ಉತ್ತರ ಪ್ರದೇಶದ ಆಲಿಘರ್ ಬಳಿ ಈ ಒಂದು ಅಪಘಾತ ನಡೆದಿರುವಂತದ್ದು. ಮಾನವ ರಹಿತ ಕ್ರಾಸಿಂಗ್ ಸರಕು ಸಾಗಾಣಿಕಾ ವಾಹನಕ್ಕೆ ಡಿಕ್ಕಿಯಾಗಿ ಈ ಒಂದು ಘಟನೆ ನಡೆದಿರುವಂತದ್ದು. ಮಧ್ಯರಾತ್ರಿ 2:30 ವೇಳೆ ರೈಲು ಹಳಿ ತಪ್ಪಿದೆ. ಅಜಂಗಢದಿಂದ ದೆಹಲಿಗೆ ತೆರಳುತ್ತಿದ್ದಾಗ ಈ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ 50 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತಿದೆ. ಅಪಘಾತದಲ್ಲಿ ಇದುವರೆಗೂ ಯಾರೂ ಕೂಡ ಮೃತಪಟ್ಟ ವರದಿ ಸಿಕ್ಕಿಲ್ಲ. ಖುದ್ದಾಗಿ ಪರಿಹಾರದ ಕಾರ್ಯದಲ್ಲಿ ಸಚಿವ ಸುರೇಶ್ ಪ್ರಭು ವಹಿಸಿದ್ದಾರೆ. ಮೊನ್ನೆಯಷ್ಟೇ ಉತ್ತರ ಪ್ರದೇಶದ ಉತ್ಕಲ್ ಎಕ್ಸ್ಪ್ರೆಸ್ ರೈಲು ಹಳಿತಪ್ಪಿ ಭಾರಿ ಅನಾಹುತವೇ ನಡೆದಿತ್ತು. 23 ಹೆಚ್ಚು ಪ್ರಯಾಣಿಕರು ಇದರಿಂದ ಮೃತಪಟ್ಟಿದ್ರು. ಇನ್ನು 150 ಹೆಚ್ಚು ಜನರು ಗಾಯಗೊಂಡು ಸಾಕಷ್ಟು ಹಾನಿಗೀಡಾಗಿತ್ತು. ಅದೇ ರೀತಿ ಈಗ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ರೈಲು ಅಪಘಾತಕ್ಕೀಡಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಆಲಿಘರ್ ಬಳಿ ಹಳಿತಪ್ಪಿದ 10 ಬೋಗಿಗಳು. ಇದರಿಂದ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. 50 ಹೆಚ್ಚು ಜನ ಗಾಯಗೊಂಡಿದ್ದು. ಈಗಾಗಲೇ ಎಲ್ಲರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತ್ರಿವಳಿ ತಲಾಖ್ ನಿಷೇಧಿಸಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜೆಎಸ್ ಕೆಹಾರ್ ನೇತೃತ್ವದ ಪಂಚಪೀಠ ಈ ತೀರ್ಪನ್ನು ನೀಡಿದೆ. ಈ ಮೂಲಕ ಮುಸ್ಲಿಂ ಮಹಿಳೆಯರ ಸ್ವಾತಂತ್ರ್ಯವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ತಲಾಖ್ ನಿಷೇಧಿಸಿ ಐತಿಹಾಸಿಕ ತೀರ್ಪು ಬರೆದ ಸುಪ್ರೀಂ. ಹೊಸ ಕಾನೂನು ರಚಿಸಲು ಕೇಂದ್ರಕ್ಕೆ ಕೆಹಾರ್ ಸೂಚನೆ. ತಲಾಖ್ ಪರ ತೀರ್ಪು ನೀಡಿದ ಜಸ್ಟಿಸ್ ಅಬ್ದುಲ್ ನಾಜಿರ್. ತಲಾಖೆ ತಲಾಖ್ ಹೇಳಿದ ನಾರಿಮನ್ ಉದಯ್ ಕುರಿಯನ್. ಸುಪ್ರೀಂಕೋರ್ಟ್ನ 5 ನ್ಯಾಯಾಧೀಶರ ಪಂಚ ಸದಸ್ಯ ಪೀಠ 3-2 ಬಹುಮತದೊಂದಿಗೆ ದೇಶದಲ್ಲಿ ತಲಾಖ್ ನಿಷೇಧಿಸಿ ಐತಿಹಾಸಿಕ ತೀರ್ಪು ಪ್ರಕಟಿಸಿದೆ. ತ್ರಿವಳಿ ತಲಾಖ್ ರದ್ದು ಮಾಡಬೇಕು ಎಂದು 3 ನ್ಯಾಯಾಧೀಶರು ತೀರ್ಪು ನೀಡಿದರೆ ಮುಖ್ಯ ನ್ಯಾಯಮೂರ್ತಿ ಜೆಎಸ್ ಕೆಹರ್ ಹಾಗೂ ಕರ್ನಾಟಕ ಮೂಲದ ನ್ಯಾಯಮೂರ್ತಿ ಅಬ್ದುಲ್ ನಾಜಿರ್ ತ್ರಿವಳಿ ತಲಾಖ್ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ. ಬಹುಮತದ ಲೆಕ್ಕಾಚಾರದಲ್ಲಿ 5 ತ್ರಿವಳಿ ತಲಾಖ್ ನಿಷೇಧವಾಗಬೇಕು ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ತ್ರಿವಳಿ ತಲಾಖ್ಗೆ ನಿಷೇಧ ಹೇರಿ ಸರ್ವೋಚ್ಚ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದೆ. ಚೀಫ್ ಜಸ್ಟಿಸ್ ಕೆಹರ್ ಬರೆದ ತೀರ್ಪು ಏನು? ತ್ರಿವಳಿ ತಲಾಖ್ ಪರವಾಗಿ ತೀರ್ಪು ನೀಡಿದ್ದ ಚೀಫ್ ಜಸ್ಟಿಸ್ ಜೆಎಸ್ ಕೆಹರ್ ಇದಕ್ಕೆ ಸಾಂವಿಧಾನಿಕ ಕಾನೂನು ರೂಪಿಸಲು ಅವಕಾಶ ಮಾಡಿಕೊಡಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದು 6 ತಲಾಖ್ಗೆ ತಡೆ ನೀಡಿದ್ದಾರೆ. ತ್ರಿವಳಿ ತಲಾಖ್ ಸಂವಿಧಾನಿಕ ಆರ್ಟಿಕಲ್ 14, 15, 21, 25 ಉಲ್ಲಂಘನೆ ಅಲ್ಲ ಎಂದು ಅವರು ಹೇಳಿದ್ದಾರೆ. ಮುಂದಿನ 6 ಒಳಗೆ ಸಂವಿಧಾನ ಈ ಬಗ್ಗೆ ಕಾನೂನು ರೂಪಿಸಬೇಕು ಎಂದು ಕೇಂದ್ರಕ್ಕೆ ಕೆಹರ್ ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ. 3 ನ್ಯಾಯಮೂರ್ತಿಗಳಿಂದ ತಲಾಖ್ ವಿರುದ್ಧ ತೀರ್ಪು. 3 ನ್ಯಾಯಮೂರ್ತಿಗಳಾದ ಕುರಿಯನ್ ಜೋಸೆಫ್, ಯು ಲಲಿತ್ ಹಾಗೂ ಆರ್ಎಫ್ ನಾರಿಮನ್ ತ್ರಿವಳಿ ತಲಾಖ್ ವಿರುದ್ಧವಾಗಿ ತೀರ್ಪು ನೀಡಿದ್ದಾರೆ. ಮುಸ್ಲಿಂ ಮಹಿಳೆಯರ ಹಿತಾಸಕ್ತಿ ಹಾಗೂ ಸ್ವಾತಂತ್ರ್ಯ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ತ್ರಿವಳಿ ತಲಾಖ್ ನಿಷೇಧಿಸಿದ್ದಾರೆ. ಮಹಿಳೆಯರ ಹಕ್ಕನ್ನು ಕಸಿಯಬಾರದು ಎಂದಿದ್ದಾರೆ. ಧಾರ್ಮಿಕ ಸ್ವಾತಂತ್ರ್ಯದಡಿ ತಲಾಖ್ ಬರುವುದಿಲ್ಲ. ಕುರಾನ್ನಲ್ಲಿ ಇಲ್ಲದು ಶರಿಯತ್ನಲ್ಲಿ ಬರಲು ಸಾಧ್ಯವೇ ಇಲ್ಲ. ಮುಸ್ಲಿಂ ವೈಯಕ್ತಿಕ ಕಾನೂನಿಗೆ ಸಾಂವಿಧಾನಿಕ ಮಾನ್ಯತೆ ಇಲ್ಲ ಎಂದು ಹೇಳಿ ತ್ರಿವಳಿ ತಲಾಖ್ ಅನ್ನು ರದ್ದುಪಡಿಸಿ ಬಹುಮತದ ತೀರ್ಪು ನೀಡಿದ್ದಾರೆ. ಈ ಮೂಲಕ ತ್ರಿವಳಿ ತಲಾಖ್ ಸಂವಿಧಾನ ಬಾಹಿರ ಎಂದು ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದಿದ್ದಾರೆ. ತಲಾಖ್ ಪರ ಜಸ್ಟಿಸ್ ಅಬ್ದುಲ್ ನಾಜಿರ್. ತ್ರಿವಳಿ ತಲಾಖ್ ಅಪರಾಧ ಆಗಿರಬಹುದು. ಸಂವಿಧಾನದತ್ತವಾದ ಮೂಲಭೂತ ಹಕ್ಕಿನ ಅನ್ವಯ ವೈಯಕ್ತಿಕ ಕಾನೂನಿನ ವಿಚಾರದಲ್ಲಿ ನ್ಯಾಯಾಲಯವು ಮಧ್ಯಪ್ರವೇಶಿಸುವಂತಿಲ್ಲ. ಸಂಸತ್ ಕಾನೂನು ರೂಪಿಸಿ ಈ ಸಂಬಂಧ ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂದು ಜಸ್ಟಿಸ್ ಅಬ್ದುಲ್ ನಾಜಿರ್ ಹೇಳಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ್ದು ಯಾರು? ಉತ್ತರಾಖಂಡ್ ಮೂಲದ ಶಾಹಿರಾ ಬಾನು ಅನ್ನೋ ಮಹಿಳೆ 2015 ತಲಾಖ್ ವಿರುದ್ಧ ಮೊದಲ ಬಾರಿಗೆ ಕೋರ್ಟ್ ಮೆಟ್ಟಿಲೇರಿದ್ರು. ಶಾಹಿರಾ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ಗೆ ಹಲವು ಮಹಿಳೆಯರು ತಲಾಖ್ ವಿರೋಧಿಸಿ ಅರ್ಜಿ ಹಾಕಿದ್ರು. ಆಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಅಭಿಪ್ರಾಯ ತಿಳಿಸುವಂತೆ ಸೂಚಿಸಿತ್ತು. ಆಗ ಮೋದಿ ಸರ್ಕಾರ ತ್ರಿವಳಿ ತಲಾಖ್ ಪದ್ಧತಿಯು ಇಸ್ಲಾಂ ಧರ್ಮದ ಮೂಲಭೂತ ಅಂಶ ಅಲ್ಲ, ತ್ರಿವಳಿ ತಲಾಖ್ ಕೊನೆಯಾಗಬೇಕು ಅಂತ ವಾದ ಮಂಡಿಸಿತ್ತು. ಬ್ಯೂರೋ ರಿಪೋರ್ಟ್,
ಸಮಯ ನ್ಯೂಸ್. ದೇಶದಲ್ಲಿ ತ್ರಿವಳಿ ತಲಾಖ್ ರದ್ದುಗೊಳಿಸಿ ಸುಪ್ರೀಂಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಈ ತೀರ್ಪಿನಿಂದ ಮುಸ್ಲಿಂ ಮಹಿಳೆಯರಿಗೆ ಸಮಾನತೆ ಸಿಗಲಿದೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಮಹಿಳೆಯರು ಕೂಡ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇನ್ನು ತ್ರಿವಳಿ ತಲಾಖ್ ನಿಷೇಧವನ್ನು ರಾಜಕೀಯ ಮುಖಂಡರು ಮುಸ್ಲಿಂ ಧರ್ಮೀಯರು ಸ್ವಾಗತಿಸಿದ್ದಾರೆ. ತ್ರಿವಳಿ ತಲಾಖ್ ರದ್ದುಪಡಿಸಿ ಸುಪ್ರೀಂಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕ ಅಂತ ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ. ಸುಪ್ರೀಂಕೋರ್ಟ್ನ ತೀರ್ಪಿನಿಂದ ಮುಸ್ಲಿಂ ಮಹಿಳೆಯರಿಗೆ ಸಮಾನತೆ ಸಿಗಲಿದೆ, ಮುಸ್ಲಿಂ ಮಹಿಳೆಯರ ಸಬಲೀಕರಣ ಸಾಧ್ಯವಾಗಲಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ತ್ರಿವಳಿ ತಲಾಖ್ ಅಸಂವಿಧಾನಿಕ ಅಂತ ಸುಪ್ರೀಂಕೋರ್ಟ್ ರದ್ದುಪಡಿಸಿ ಮಹತ್ವದ ತೀರ್ಪು ನೀಡಿದೆ. ತ್ರಿವಳಿ ತಲಾಖ್ಗೆ ತಲಾಖ್ ಹೇಳಿರೋ ಸುಪ್ರೀಂ ಕೋರ್ಟ್ ತೀರ್ಪನ್ನ ಅರ್ಜಿದಾರರು ಸ್ವಾಗತಿಸಿದ್ದಾರೆ. ಜೊತೆಗೆ ಅಖಿಲ ಭಾರತೀಯ ಮುಸ್ಲಿಂ ಮಹಿಳಾ ವೈಯಕ್ತಿಕ ಕಾನೂನು ಮಂಡಳಿ ಸ್ವಾಗತಿಸಿದೆ, ಅಲ್ಲದೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಹಿಂದೂಸ್ತಾನ್ ಬಹುತ್ ಅಚ್ಚಾ ಮಹಸೂಸ್ ಕರ್ತಿ ಹೂಂ. ಭವಿಷ್ಯಕ್ಕೆ ಬಚ್ಚೋಕ್ಕೆ ಭವಿಷ್ಯಕ್ಕೆ ಬಹುತ್ ಹಿ ಆಜ್ ಅಚ್ಚಾ ದಿನ ಹೈ. ಮುಸ್ಲಿಂ ಜೋ ಮಹಿಳಾಂಕಿ ಸ್ಥಿತಿ ಮೇ ಜೋ ಸುಧಾರ ಹೋಗಾ ಔರ್ ಉನ್ಕಿ ಉನ್ಕೆ ಲಿಯೆ ಮುಸ್ಲಿಂ ಮಹಿಳಾಂಕೆ ಲಿಯೆ ಬಹುತ್ ಹಿ ಬಡಾ ದಿನ ಹೈ ಔರ್ ಐತಿಹಾಸಿಕ ದಿನ ಹೈ. ಯೇ ಹಮಾರೇ ಲಿಯೆ ಮತಲಬ್ ಮೈ ಆಪ್ಕೋ ಡಿಸ್ಕ್ರೈಬ್ ನೀ ಕರ್ ಸಕ್ತಿ ಕಿತ್ನಿ ಖುಷಿ ಕಿ ಬಾತ್ ಹೈ. ಹಮ್ ಮುಸಲ್ಮಾನ್ ಔರತೋ ನೇ ಬಹುತ್ ಮೆಹನತ್ ಕಿಯಾ ಹೈ, ಪಿಛ್ಲೆ ಕೈ ಸಾಲೋ ಸೇ ಮೆಹನತ್ ಕಿಯಾ ಹೈ ಇಸ್ ದಿನ ಕೆ ಲಿಯೆ. ಜಹಾಂ ಆಜ್ ಯೇ ಕಹಾ ಗಯಾ ಹೈ, ಬೆಂಚ್ ನೇ ಕಹಾ ಹೈ ಕಿ ದೇಶ್ ಮೇ ತೀನ್ ತಲಾಖ್ ಅಬ್ ಸೇ ಗೈರ್ ಕಾನೂನಿ ಹೈ. ತ್ರಿವಳಿ ತಲಾಖ್ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ಲಿಂಗ ತಾರತಮ್ಯ ಮತ್ತು ಲಿಂಗ ಸಮಾನತೆ ಮಹತ್ವದ ಹೆಜ್ಜೆ ಅಂತ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಮನೇಕಾ ಗಾಂಧಿ ಸಂತಸ ವ್ಯಕ್ತಪಡಿಸಿದ್ದಾರೆ. It's a good judgment. It will go, it's a one step forward for gender justice and gender equality, and it's good for women. Ab to dekha jayega kyunki unhone kaha hai na ki kanoon banana hai, to ab sarkar isko consider karegi. ತ್ರಿವಳಿ ತಲಾಖ್ ರದ್ದುಪಡಿಸಿರುವ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ವಿವಿಧ ನಾಯಕರ ಪ್ರತಿಕ್ರಿಯೆ ಹೀಗಿದೆ. ಇನ್ಸ್ಟೆಂಟ್ ತೀನ್ ತಲಾಖ್ ಏಕ್ ಇನ್ಸ್ಟೆಂಟ್ ಮೇ ಸಮಾಪ್ತ ಹೋಗ್ಯಾ. ಅಬ್ ಯೇ ಅಂತಿಮ ಬಾತ್ ಹೈ. ಅಬ್ ತೀನ್ ತಲಾಖ್ ಕಿ ವ್ಯವಸ್ಥಾ ಹಮಾರೇ ದೇಶ್ ಮೇ ನಹಿ ಹೈ, ಇಸ್ ಸಮಯ ನಹಿ ಹೈ, ಪಹಲೆ ಭಿ ನಹಿ ಥಿ. ಹೈಕೋರ್ಟ್ ನೇ ಜಸ್ಟಿಸ್ ಬದರ್ ಅಹಮದ್ ಕಾ ಏಕ್ ಫೈಸಲಾ ಥಾ, ಉಸ್ಮೇ ಮೈ ಸಮಝ್ತಾ ಹೂಂ ಸುಪ್ರೀಂ ಕೋರ್ಟ್ ನೇ ಉಸ್ಕೋ ಎಂಡೋರ್ಸ್ ಕಿಯಾ ಹೋಗಾ. ಉಸ್ ಫೈಸಲೆ ಮೇ ಭಿ ಯಹಿ ಥಾ ಕಿ ತೀನ್ ತಲಾಖ್ ಕಿ ವ್ಯವಸ್ಥಾ ಅವೈಧ ಹೈ. ಜಹಾಂ ತಕ್ ಇನ್ಸ್ಟೆಂಟ್ ನೇ ತತ್ಕಾಲ್ ಟ್ರಿಪಲ್ ತಲಾಖ್ ಹೈ ವೋ ತೋ ಖತಮ್ ಹೋ ಗಯಾ ಹೈ, ಆಜ್ ಸೇ ಖತಮ್ ಹೋ ಗಯಾ ಹೈ. ಲೇಕಿನ್ ಕ್ಯಾ ಕಾನೂನ್ ಬನಾನೆ ಕಿ ಜರೂರತ್ ಪಡೇಗಿ? ಹಾಂ, ಕಾನೂನ್ ಬನಾನೆ ಕಿ ಜರೂರತ್ ಹೋಗಿ ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಮೇ. ಉಸ್ಮೇ ಯೇ ತೀನ್ ಮಹೀನೆ ಕೆ ಟ್ರಿಪಲ್ ತಲಾಖ್ ಕೋ ಅಭಿ ರದ್ದ್ ಕರ್. ಮುಸ್ಲಿಂ ಮಹಿಳಾಂ ಕೆ ಲಿಯೆ ಆಜ್ ಕಿತನಾ ಬಡಾ ದಿನ್ ಹೈ? ಬಹುತ್ ಬಡಾ ದಿನ್ ಹೈ, ಉನ್ಹೋನೆ ಉನ್ಕಿ ಪಹಲಿ ಆಜಾದಿ ಹುಯಿ ಹೈ. ಜೋ ಆಜ್ ಐತಿಹಾಸಿಕ ಫೈಸಲಾ ಲಿಯಾ ಗಯಾ ಹೈ, ಮೇ ಪಾರ್ಟಿ ಕಿ ಓರ್ ಸೇ ಇಸ್ಕಾ ಸ್ವಾಗತ್ ಕರ್ತಾ ಹೂಂ. ಯಹ ಫೈಸಲಾ ಕಿಸಿ ಕಾ ಜಯ ಯಾ ಪರಾಜಯ ನಹಿ ಹೈ. ಯಹ ಮುಸ್ಲಿಂ ಮಹಿಳಾಂ ಕೆ ಸಮಾನತಾ ಕೆ ಅಧಿಕಾರ ಔರ್ ಉನ್ಕೆ ಮೂಲಭೂತ ಸಂವಿಧಾನಿಕ ಅಧಿಕಾರೋ ಕಾ ವಿಜಯ. ಇದೇನು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಸ್ವಾಗತಃ ಒಂದು ಕಡೆಗೆ ಆಗಿದ್ರು ಕೂಡ ಧರ್ಮ ಆಚರಣೆ ಸಂವಿಧಾನದಲ್ಲಿ ಮುಕ್ತವಾಗಿ ಅವಕಾಶವನ್ನು ನೀಡಿರುವಂತದ್ದು. ಅದರ ಪ್ರಕಾರ ನಾವೆಲ್ಲರೂ ನಡೀಬೇಕಾಗ. ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪು ಭಾರತೀಯ ಮುಸ್ಲಿಂ ಮಹಿಳೆಯರಿಗೆ ಹೊಸ ಬೆಳಕು ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಬ್ರೇಕಾದ್ಮೇಲೆ ಸಮಯ ನ್ಯೂಸ್ ಮುಂದುವರಿಯುತ್ತೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಪಂದ್ಯದಲ್ಲಿ ಫುಲ್ ಚಾರ್ಜ್, ನಂತರ ಗೆಳತಿ ಜೊತೆ ರಿಲ್ಯಾಕ್ಸ್. ಕೊಹ್ಲಿ ಜೊತೆ ಲಂಕಾದಲ್ಲೇ ಠಿಕಾಣಿ ಹೂಡಿದ ಅನುಷ್ಕಾ. ಧೋನಿಯಿಂದ ದಿನೇಶ್ ಕಾರ್ತಿಕ್ಗೆ ಆಗ್ತಿದೆಯಾ ನಷ್ಟ? ಮಾಹಿಯನ್ನ ತಂಡದಿಂದ ಕಿತ್ತೊಗೆಯೋದು ಯಾವಾಗ? ಯುವರಾಜ್ ರನ್ನ ಕೈಬಿಟ್ಟಿದ್ದಕ್ಕೂ ಗುಡುಗಿದ ಗಂಭೀರ್. ಘನಘೋರ ಗಂಭೀರ.
ಅಚ್ಚು ಹೊತ್ತಿಸಿದ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ. ವೀರಶೈವ ಲಿಂಗಾಯತ ಒಂದೇ ಎನ್ನುವರು ತೃತೀಯ ಲಿಂಗಿಗಳು. ಮತ್ತೆ ವಿವಾದದ ಕಿಡಿ ಹೊತ್ತಿಸಿದ ಮಾತೆ ಮಹಾದೇವಿ. ಕುತೂಹಲ ಕೇಳಿಸಿದ ಪಂಚಪೀಠಾಧೀಶರ ಮಹಾಸಭೆ. ಮತ್ತೆ ಖ್ಯಾತೆ ಬೆಳಿಗ್ಗೆ 10ಕ್ಕೆ ಮೋದಿ ಅಮಿತ್ ಶಾ ಜೋಡಿ ಗೂಗ್ಲಿಗೆ ದಿನಕರನ್ ಸಿಕ್ಸರ್. ವಿಶ್ವಾಸ ಸಾಬೀತಿನ ಅನಿವಾರ್ಯತೆಯಲ್ಲಿ ದೋಸ್ತಿ ಸರ್ಕಾರ. ಚಿನ್ನಮ್ಮನ ರಣತಂತ್ರಕ್ಕೆ ಶುರುವಾಗುತ್ತಾ ಕುದುರೆ ವ್ಯಾಪಾರ. ತಮಿಳುನಾಡಿನಲ್ಲಿ ಆವರಿಸಿದೆಯ ಚುನಾವಣಾ ಕಾರ್ಮೋಡ. ಮಹಾಮೈತ್ರಿಗೆ ಸ್ಕೆಚ್ ಹಾಕಿದೆಯ ಕರುಣಾನಿಧಿ ಗ್ಯಾಂಗ್. ದ್ರಾವಿಡ ಕಾಳಗ ಮೆಗಾ ಬೆಳವಣಿಗೆಯ ಇನ್ಸೈಡ್ ಸ್ಟೋರಿ. ಸಮಯ ಸ್ಪೆಷಲ್ ರಿಪೋರ್ಟ್. ಬ್ರೇಕಾದ ಮೇಲೆ ಸಮಯ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಾಗಡಿ ಜನ ಆಸೆ ಪಟ್ಟರೆ ನಾನೇ ಮುಂದಿನ ಸಿಎಂ ಅಂತ ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಅಚ್ಚರಿಕೆಯ ಹೇಳಿಕೆಯನ್ನ ನೀಡಿದ್ದಾರೆ. ನೆಲಮಂಗಲ ತಾಲೂಕಿನ ಹಾಲಿಡೆ ಫಾರ್ಮ್ ಹೋಟೆಲ್ನಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಡಿಕೆಶಿ ಈ ಮಾತನ್ನ ಹೇಳಿದ್ರು. ಮಾಗಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿದ್ರೆ ಮುಂದಿನ ಸಿಎಂ ನಾನೇ ಆಗುತ್ತೇನೆ. ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದ ಕೇವಲ 3 ವರ್ಷದಲ್ಲಿ ಮುಖ್ಯಮಂತ್ರಿಯಾದ್ರು. ನನಗೆ ಮಂತ್ರಿ ಸ್ಥಾನ ಕೊಟ್ಟಿರೋದನ್ನ ಪ್ರಸಾದ ಅಂತ ನಾವು ಸ್ವೀಕರಿಸುತ್ತೇನೆ ಅಂತ ಸಿಎಂಗೆ ಟಾಂಗ್ ನೀಡಿದ್ದಾರೆ. ಆತ ತನ್ನ ಪಟಾಲಂ ಕಟ್ಟಿಕೊಂಡು ಏರಿಯಾದಲ್ಲಿ ಹವಾ ಮೈಂಟೈನ್ ಮಾಡುತ್ತಿದ್ದ ರೌಡಿ ಶೀಟರ್. ಆದರೆ ಆತನ ಆಯಸ್ಸು ಮುಗಿದಿತ್ತು. ದುಷ್ಕರ್ಮಿಗಳು ನಡುರಸ್ತೆಯಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾರೆ.
ರಸ್ತೆಯಲ್ಲೇ ಭೀಕರವಾಗಿ ಕೊಲೆಯಾದ ರೌಡಿ ಶೀಟರ್. ಹಳೆ ದ್ವೇಷಕ್ಕೆ ಅಮಾವಾಸ್ಯೆ ಎಂದೇ ಗುರುವಿನ ಹತ್ಯೆಗೈದ ಶಿಷ್ಯ. ಮಚ್ಚು ಲಾಂಗು ಹಿಡಿದು ಮೆರೆದವರು ಬೀದಿ ಹೆಣವಾಗ್ತಾರೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನವಿದು. ಬೆಂಗಳೂರಿನಲ್ಲಿ ಹಲವು ಕೊಲೆಗಳಿಗೆ ಕಾರಣವಾಗಿದ್ದ ರೌಡಿ ಶೀಟರ್ ನಡು ರಸ್ತೆಯಲ್ಲೇ ಭೀಕರವಾಗಿ ಕೊಲೆಯಾಗಿದ್ದಾನೆ. ರೌಡಿ ಶೀಟರ್ ರಘು ಅಲಿಯಾಸ್ ಟ್ಯಾಬ್ಲೆಟ್ ರಘು ಹೆಣವಾಗಿದ್ದಾನೆ. ಟ್ಯಾಬ್ಲೆಟ್ ರಘು ಬೆಂಗಳೂರಿನ ಯಲಚೇನ ಹಳ್ಳಿಯವನು. ಈತನ ಮೇಲೆ ಕುಮಾರಸ್ವಾಮಿ ಲೇಔಟ್, ಪೀಣ್ಯ ಪೊಲೀಸ್ ಠಾಣೆ ಸೇರಿದಂತೆ ಹಲವು ಠಾಣೆಯ ರೌಡಿ ಶೀಟರ್ ಆಗಿದ್ದ. ನಿನ್ನೆ ಅಮಾವಾಸ್ಯೆ ಹಿನ್ನೆಲೆ ಟ್ಯಾಬ್ಲೆಟ್ ರಘು ಸ್ನೇಹಿತರೊಂದಿಗೆ ಕಾರಿನಲ್ಲಿ ನಂಜನಗೂಡಿನ ದೇವಸ್ಥಾನಕ್ಕೆ ಹೋಗಿ ಬರುತ್ತಿದ್ದ. ಆದರೆ ಮಾಡಿದ ಪಾಪ ಏನು, ನಡು ರಸ್ತೆಯಲ್ಲೇ ಕೊಲೆಯಾಗಿದ್ದಾನೆ. ಕಾರು ಡಿಕ್ಕಿ ಹೊಡೆದು ಕಿರಿಕ್ ತೆಗೆದ ದುಷ್ಕರ್ಮಿಗಳು ರಘುವನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದು ಎಸ್ಕೇಪ್ ಆಗಿದ್ದಾರೆ. ಘಟನೆಯಲ್ಲಿ ಟ್ಯಾಬ್ಲೆಟ್ ರಘು ಸ್ನೇಹಿತ ಮಧುಗೆ ಗಂಭೀರ ಗಾಯವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಆರೋಪಿಗಳ ಹುಡುಕಾಟಕ್ಕಾಗಿ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದಾರೆ. ಪೊಲೀಸರು ಹಳೆ ದ್ವೇಷಕ್ಕೆ ಶಿಷ್ಯನೇ ಕೊಲೆ ಮಾಡಿರುವ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಲಾಂಗು ಮಚ್ಚು ಅಂತ ಮೆರೆದಿದ್ದ ಟ್ಯಾಬ್ಲೆಟ್ ರಘು ಅದೇ ಲಾಂಗು ಮಚ್ಚಿನಿಂದ ಕೊಲೆಯಾಗಿದ್ದಾನೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ರಾಜಧಾನಿ ಬೆಂಗಳೂರು ಮಾತ್ರವಲ್ಲದೆ ಬಡ ವಿದ್ಯಾರ್ಥಿಗಳು ತತ್ತರಿಸಿದ್ದಾರೆ. ಮಳೆ ಬರುತ್ತಿದೆ ಎಂದು ಶಾಲೆಯ ಹೊರಗಡೆ ನಿಂತಿದ್ದ ವಿದ್ಯಾರ್ಥಿಗಳ ಮೇಲೆ ಮರದ ಕೊಂಬೆ ಬಿದ್ದ ಪರಿಣಾಮ ವಿದ್ಯಾರ್ಥಿಗಳ ಕಾಲು ಮುರಿದಿದೆ. ಬೆಂಗಳೂರಿನ ತಿಮ್ಮಾರೆಡ್ಡಿ ಶಾಲೆಯಲ್ಲಿ ಘಟನೆ ನಡೆದಿದ್ದು 6 ಮತ್ತು 4ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ರಾಕೇಶ್ ಲಕ್ಷ್ಮೀಕಾಂತ್ ಕಾಲು ಮುರಿದುಕೊಂಡಿರುವ ದುರ್ದೈವಿಗಳಾಗಿದ್ದಾರೆ. ಈ ಇಬ್ಬರು ಬಡ ವಿದ್ಯಾರ್ಥಿಗಳಾಗಿದ್ದು ಚಿಕಿತ್ಸೆಗೆ ಹಣವಿಲ್ಲದೆ ಮನೆಯಲ್ಲಿ ಇರುವಂತಾಗಿದೆ. ಸಿಂಗಸಂದ್ರದಲ್ಲಿ ನೆಲೆಸಿರೋ ಸುಂದ್ರಮ್ಮ ಲೋಕೇಶ್ ದಂಪತಿಗಳು ಕೂಲಿ ಕೆಲಸ ಮಾಡುತ್ತಾ ಜೀವನವನ್ನ ಸಾಗಿಸುತ್ತಿದ್ದಾರೆ. ಇನ್ನು ಈ ಕುಟುಂಬದ ಪರಿಸ್ಥಿತಿ ನೋಡಿದ ಶಾಲೆಯವರು ಇದುವರೆಗೆ 90,000 ರೂಹಣದ ನೆರವನ್ನ ನೀಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತಷ್ಟು ಹಣಕಾಸಿನ ನೆರವು ಬೇಕಾಗಿದೆ. ಆದರೆ ಬಿಬಿಎಂಪಿ ಮಾತ್ರ ಎಚ್ಚೆತ್ತುಕೊಳ್ಳದೆ ಇಂತಹ ಪ್ರಕರಣಗಳತ್ತ ಎಳ್ಳಷ್ಟು ಗಮನಹರಿಸದಿರುವುದು ನಾಚಿಕೆಗೇಡು. ಇನ್ಮುಂದಾದರೂ ಸಂತ್ರಸ್ತರ ನೆರವಿಗೆ ಪಾಲಿಕೆ ಮುಂದಾಗಬೇಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಗೀತ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂಗೀತ, ಮಳೆಯಿಂದಾಗಿ ಈಗ ಇಬ್ಬರು ವಿದ್ಯಾರ್ಥಿಗಳು ಕಾಲು ಮುರಿದುಕೊಂಡಿರುವಂತಹ ಘಟನೆಯೊಂದು ನಡೆದಿದೆ. ಯಾವಾಗ ಈ ಘಟನೆ ನಡೆದಿದೆ, ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಬಿಬಿಎಂಪಿ ಅವರು? ಪ್ರಿಯಾ, ಅಂದ್ರೆ ಬೆಂಗಳೂರಿನಲ್ಲಿ ಕಳೆದ ವಾರದಿಂದ ನಿರಂತರವಾಗಿ ಭಾರಿ ಮುರುಳನ ಹಾರ್ಭಟ ಶುರುವಾಗಿರುವಂತದ್ದು, ಇದರಿಂದ ಅತಿವೃಷ್ಟಿಯಾಗಿ ಬೆಂಗಳೂರು ಒಂದು ಪ್ರವಾಹ ಭೀತಿಯನ್ನು ಎದುರಿಸ್ತಾ ಇರುವಂತದ್ದು ಅಂತಾನೆ ಹೇಳ್ಬೋದು. ಅಂದ್ರೆ August 15 ಭಾರಿ ಮಳೆ ಬಂದಿತ್ತು ಬೆಂಗಳೂರಿನಾದ್ಯಂತ. ಬೆಂಗಳೂರಿನ ಅಲವೆಡೆ ಭಾರಿ ಮಳೆ ಬಂದು ನಿಜವಾಗ್ಲೂ ಎಲ್ಲೆಲ್ಲೂ ನೀರು, ರಸ್ತೆಗಳೆಲ್ಲ ಒಂದು ಕೆರೆಗಳಂತೆ ನದಿಗಳಂತೆ ಮಾರ್ಪಾಟಾಗಿತ್ತು. August 15 ಒಂದು ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ತಿಮ್ಮಾರೆಡ್ಡಿ ಅನ್ನೋ ಒಂದು ಸ್ಕೂಲ್ ಅಲ್ಲಿ, ಅಂದ್ರೆ ಇನ್ನು ಬೇಗೂರು ಹೋಬಳಿಯ ಒಂದು ಸಿಂಗಸಂದ್ರ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ತಿಮ್ಮಾರೆಡ್ಡಿ ಅಂತ ಒಂದು ಸ್ಕೂಲ್ ನಲ್ಲಿ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಒಂದು ಮನೆ ಮಾಡಿರುತ್ತೆ. ಸೊ ಆ ವೇಳೆ ಶಾಲಾ ಆವರಣ ಸ್ವಚ್ಛತೆಯನ್ನು ಮಾಡುವಂತಹ ವೇಳೆ ಇಬ್ಬರು ಬಾಲಕರ ಮೇಲೆ ಆಕಸ್ಮಿಕವಾಗಿ ಮರದ ಕೊಂಬೆಗಳು ಮುರಿದು ಬಿದ್ದು ಅವರು ಗಂಭೀರವಾಗಿ ಗಾಯಗೊಳ್ತಾರೆ. ಅಂದ್ರೆ ಇಬ್ರು ಕೂಡ ರಾಕೇಶ್ ಮತ್ತೆ ಲಕ್ಷ್ಮೀಕಾಂತ್ ಅನ್ನುವಂತಹ 6ನೇ ತರಗತಿ ಮತ್ತೆ 4ನೇ ತರಗತಿ ಓದ್ತಿರುವಂತಹ ಇಬ್ರು ಸಹೋದರರ ಮೇಲೆ ಮರದ ಕೊಂಬೆ ಬಿದ್ದು ಅವರ ಇಬ್ಬರ ಬಲಗಾಲು ಗಂಭೀರವಾಗಿ ಗಾಯವಾಗಿರುತ್ತೆ. ಸೊ ಸ್ಥಳಕ್ಕೆ ಆಗಮಿಸಿದಂತಹ ಇನ್ನು ಶಾಲಾ ಆಡಳಿತ ಎಲ್ಲ ಸೇರ್ಕೊಂಡು ಅವರನ್ನ ಹಾಸ್ಪಿಟಲ್ಗೆ ಒಂದು ದಾಖಲು ಮಾಡ್ತಾರೆ. ಪಾಲಕ್ಷನ ಒಂದು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ಇವರ ಅಪ್ಪ ಅಮ್ಮ, ಅಂದ್ರೆ ಈ ಬಾಲಕರ ಅಪ್ಪ ಅಮ್ಮ
ಸುಂದ್ರಮ್ಮ ಮತ್ತೆ ಲೋಕೇಶ್ ಎನ್ನುವರು ತುಂಬಾ ಕೂಲಿ ಕಾರ್ಮಿಕರಾಗಿರುವಂತದ್ದು, ತುಂಬಾನೇ ಬಡತನ ಇರುತ್ತೆ. ಸೊ ಹಾಗಾಗಿ ಶಾಲಾ ಆಡಳಿತ ಮಂಡಳಿ ಭರವಸೆನೆ ಕೊಡ್ತಾರೆ, ನಾವು ಕೂಡ ಸ್ವತಂತ್ರವಾಗಿ 40,000 ರೂಪಾಯಿಗಳನ್ನ ಕೊಡ್ತೀವಿ, ಜೊತೆಗೆ ಆರ್ಥಿಕವಾಗಿ ಯಾರು ಸಬಲ ಇರ್ತಾರೋ ಅವ್ರ ಕಡೆಯಿಂದನೂ ಕೂಡ ಕಲೆಕ್ಟ್ ಮಾಡಿ ನಿಮ್ಮ ಮಕ್ಕಳ ಒಂದು ಚಿಕಿತ್ಸಾ ವೆಚ್ಚವನ್ನ ನಾವು ಭರಿಸ್ತೀವಿ ಅಂತ ಹೇಳ್ತಾರೆ. ಸೊ ಆ ಪ್ರಕಾರವಾಗಿ ಪಾಲಕ್ಷ ಆಸ್ಪತ್ರೆಯಲ್ಲಿ ಕೆಲವು ದಿನಗಳ ಅಂದ್ರೆ 3-4 ದಿನಗಳ ಕಾಲ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸುಮಾರು 90-1 ಲಕ್ಷ ರೂಪಾಯಿ ವೆಚ್ಚವನ್ನು ಕೂಡ ಶಾಲಾ ಆಡಳಿತ ಮಂಡಳಿಯವರು ಭರಿಸ್ತಾರೆ. ಸೊ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದ್ರೆ ಬಾಲಕರ ಪೋಷಕರೇ ಹಣವನ್ನ ಭರಿಸಬೇಕಂತ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ. ಆರ್ಥಿಕವಾಗಿ ಯಾರು ಕೂಡ ಇವರಿಗೆ ಬೆಂಬಲವನ್ನ ನೀಡಲ್ಲ. ಸೊ ಇದರಿಂದಾಗಿ ಬಾಲಕರಿಗೆ ಚಿಕಿತ್ಸೆಯನ್ನ ಶಿಬಿರವನ್ನು ನೀಡೋದಕ್ಕೆ ಆಗದೆ ಆ ಬಾಲಕರನ್ನ ಮನೆಗೆ ತಂದು ಇಟ್ಕೊಂಡಿರ್ತಾರೆ. ಸದ್ಯ ಈಗ ಬಾಲಕರು ಒಂದು ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ನೋವಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಈಗ ಏನು ಭಾರಿ ಮಳೆ ಬಂತ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಅಲ್ಲಲ್ಲಿ ಏನು ಅನಾನುಕೂಲತೆ ಸೃಷ್ಟಿಯಾಗುತ್ತೆ, ಜೊತೆಗೆ ಪ್ರವಾಹ ಭೀತಿ ಅಂತ ಎಲ್ಲ ಹೇಳ್ತೀವಿ. ಆದ್ರೆ ಈ ರೀತಿ ಒಂದು ಸೈಡ್ ಎಫೆಕ್ಟ್ ಏನ್ ಹೇಳ್ತೀವಿ ಅಂದ್ರೆ ಮರ ಬಿದ್ದು ಗಂಭೀರವಾಗಿ ಗಾಯವಾಗಿರುವಂತಹ ಏನು ಜನರಿಗಾಗ್ಲಿ ಮತ್ತೆ ಮಕ್ಕಳಿಗಾಗ್ಲಿ ಆರ್ಥಿಕವಾಗಿ BBMP ಕೂಡ ಹೆಲ್ಪ್ ಮಾಡ್ಬೇಕು. ಸ್ಥಳೀಯ ಕಾರ್ಪೊರೇಟರ್ಗಳಾಗ್ಲಿ BBMP ಆಗ್ಲಿ ಈ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದು ಒಂದು ದುರದೃಷ್ಟಕರ ಸಂಗತಿ ಪ್ರಿಯಾ. ಓಕೆ ಸಂಗೀತಾ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಛೋಟಾ ಮುಂಬೈ ಎಂದೇ ಖ್ಯಾತಿಗೆ ಹೆಸರಾಗಿರುವ ಹುಬ್ಬಳ್ಳಿಯಲ್ಲಿ ಗಣೇಶ ಚತುರ್ಥಿ ಹಬ್ಬಕ್ಕೆ ಜೋರಾಗಿಯೇ ಸಿದ್ಧತೆ ನಡೆದಿದೆ. ಆದರೆ ಇಲ್ಲಿನ ಪಾಲಿಕೆ ಅಧಿಕಾರಿಗಳು ಗಣೇಶ ವಿಸರ್ಜನೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಗಣೇಶ ಚತುರ್ಥಿ ಹಬ್ಬದ ಸಡಗರ 5 ದಿನ ಇರುತ್ತದೆ. ಈ ಹಬ್ಬ ನೋಡುವುದಕ್ಕೆ ರಾಜ್ಯದ ನಾನಾ ಭಾಗದಿಂದ ಭಕ್ತರು ಆಗಮಿಸುತ್ತಾರೆ. 5 ದಿನವೂ ವಿಶೇಷ ಪೂಜೆ ನೆರವೇರುತ್ತದೆ. ಲಕ್ಷಾಂತರ ಭಕ್ತರು ಬೃಹದಾಕಾರದ ಗಣೇಶನ ದರ್ಶನ ಪಡೆಯುತ್ತಾರೆ. ಹುಬ್ಬಳ್ಳಿ ಸಿಟಿಯೊಂದರಲ್ಲೇ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಾರೆ. ಈಗಾಗಲೇ ಹಬ್ಬದ ಸಿದ್ಧತೆ ಎಲ್ಲೆಡೆ ನಡೆಯುತ್ತಿದೆ. ಆದರೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಸ್ಯೆ ಏನಂದ್ರೆ ಗಣಪತಿ ಮೂರ್ತಿಗಳ ವಿಸರ್ಜನೆ. ಇದಕ್ಕೆ ಶಾಶ್ವತ ಪರಿಹಾರವೊಂದನ್ನು ಪಾಲಿಕೆ ಆಯುಕ್ತರು ಕಂಡುಕೊಂಡಿದ್ದಾರೆ. ನಗರದ ಹೊಸೂರು ವೃತ್ತದಲ್ಲಿ ಬ್ರಿಟಿಷರು ಕಟ್ಟಿದ್ದ ಹಳೆ ಬಾವಿ ಉಪಯೋಗವಿಲ್ಲದೆ ಹಾಳಾಗಿದೆ. ಇದನ್ನು ನೋಡಿದ ಮಹಾನಗರ ಪಾಲಿಕೆ ಆಯುಕ್ತ ಸಿದ್ದಲಿಂಗಯ್ಯ ಹಿರೇಮಠ ಬಾವಿಗೆ ಜೀವ ನೀಡಿದ್ದಾರೆ. ಹೂಳು ಕಸಕಡ್ಡಿಗಳಿಂದ ತುಂಬಿಕೊಂಡಿದ್ದ ಬಾವಿಯನ್ನ ಆಯುಕ್ತರು ಸ್ವಚ್ಛಗೊಳಿಸಿ ಸದ್ಯ ಅದಕ್ಕೆ ನೀರನ್ನ ತುಂಬಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಗಣೇಶೋತ್ಸವ ಅತ್ಯಂತ ಸಂಭ್ರಮದಿಂದ ಆಚರಿಸುವ ಒಂದು ಹಬ್ಬ. ಗಣೇಶ ವಿಸರ್ಜನೆ ಮಾತ್ರ ಬಹಳ ದೊಡ್ಡ ಗಗ್ಗಂಟಿನ ಒಂದು ಸಮಸ್ಯೆ ಆಗಿತ್ತು. ಹೊಸೂರಿನ ಒಂದು ಬಾವಿ, ಇದು ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು ಒಂದು 30 ವರ್ಷಗಳ ಹಿಂದೆ ಇದು ಬ್ರಿಟಿಷ್ ಸಮಯದಿಂದ ಕಟ್ಟಿರೋ ಬಾವಿ. ಇದು ಬಾವಿ ಹೇಗೆ ಇಷ್ಟು ದಿವಸ ಈ ಜನರ ಕಣ್ಣಿಗೆ ಬಿದ್ದಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಹೋದ ವರ್ಷ ಇದು ನನ್ನ ಗಮನಕ್ಕೆ ತಂದಾಗ ಇಲ್ಲಿ ನಾವು ಬಂದು ನೋಡಿ ಈ ಸ್ಥಳ ಅತ್ಯಂತ ವಿಸರ್ಜನೆಗೆ ಅತ್ಯಂತ ಪ್ರಶಸ್ತ ಸ್ಥಳ ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಆದರೆ ಈ ಒಂದು ಬಾವಿಯನ್ನು ಪರಿಗಣಿಸಿದ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋ ಒಂದು ಮಾತು ಗಮನಕ್ಕೆ ಬಂದಿದ್ದರಿಂದ ಈ ವರ್ಷ ಸುಮಾರು 48,96,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಬಾವಿಯನ್ನು ಗಣೇಶ ವಿಸರ್ಜನೆಗಾಗಿ ಅಭಿವೃದ್ಧಿಪಡಿಸಲಿಕ್ಕೆ ನಾವೊಂದು ಕಾಮಗಾರಿಯನ್ನು ಕೊಟ್ಟಿದ್ದೇವೆ. ಇದರೊಂದಿಗೆ ಪ್ರತಿ ವರ್ಷ ಗಣಪತಿ ಹಬ್ಬದಲ್ಲಿ ಸಾರ್ವಜನಿಕರಿಗೆ ಮತ್ತು ಮಹಾನಗರ ಪಾಲಿಕೆಗೆ ದೊಡ್ಡ ತಲೆನೋವಾಗಿದ್ದ ವಿಸರ್ಜನೆಗೆ ಆಯುಕ್ತರು ಈ ಮೂಲಕ ಶಾಶ್ವತ ಪರಿಹಾರ ಕಂಡುಕೊಂಡಿದ್ದಾರೆ. ಈ ವರ್ಷ ಇದು ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲವಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಮಲ್ಲಿಕಾರ್ಜುನ್ ಜೊತೆ ಸತೀಶ್ ಜೇಡಿಮಠ್, ಸಮಯ ನ್ಯೂಸ್, ಹುಬ್ಬಳ್ಳಿ. ಇವಿಷ್ಟು ಇವರೆಗಿನ ಸುದ್ದಿ ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಕಿಚ್ಚು ಹೊತ್ತಿಸಿದ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ, ವೀರಶೈವ ಲಿಂಗಾಯತ ಒಂದೇ ಎನ್ನುವರು ತೃತೀಯ ಲಿಂಗಿಗಳು, ಮತ್ತೆ ವಿವಾದದ ಕಿಡಿ ಹೊತ್ತಿಸಿದ ಮಾತೆ ಮಹಾದೇವಿ, ಕುತೂಹಲ ಕೇಳಿಸಿದ ಪಂಚಪೀಠಾಧೀಶರ ಮಹಾಸಭೆ, ಮತ್ತೆ ಖ್ಯಾತೆ ಬೆಳಿಗ್ಗೆ 10ಕ್ಕೆ. ನದಿ ಉಳಿಸಲು
ಸ್ಟಾರ್ಗಳ ಕರೆ ಅಭಿಯಾನಕ್ಕೆ ಕೈಜೋಡಿಸಿದ ರಕ್ಷಿತ್ ಸಲ್ಮಾನ್.